ಎಷ್ಟು ಅದರಿಂದ ಫಲವನ್ನು ತೆಗೆದುಕೊಂಡಿದ್ದೀರಿ ಈಗ? ಕಾಳುಮೆಣಸಿನಿಂದ ಚೆನ್ನಾಗಿದೆ ಸರ್ ಲಾಭ. ನಾವು ಒಂದು ಬಳ್ಳಿಗೆ ಈಗ ಆಲ್ರೆಡಿ ಹಳೆ ಬಳ್ಳಿ ಅಂತ ಏನಿದೆಯಲ್ಲ ಸೀನಿಯರ್ ಬಳ್ಳಿ, ಆ ಸೀನಿಯರ್ ಬಳ್ಳಿಯಲ್ಲಿ ಒಂದು ಕೆ ಜಿಯಿಂದ ಒಂದೂವರೆ ಕೆ ಜಿವರೆಗೂ ಒಂದು ಮರಕ್ಕೆ ಕಾಳುಮೆಣಸು ಬರ್ತಾ ಇದೆ. ಕಾಳುಮೆಣಸು ರೇಟ್ ಕೂಡ ಚೆನ್ನಾಗಿದೆ. 50 ರಿಂದ 52 ಸಾವಿರ ಪರ್ ಕ್ವಿಂಟಲ್ ಕಾಳುಮೆಣಸನ್ನು ಇಲ್ಲೇ ಮನೆ ಬಾಗಿಲಿಗೆ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೇನು ಮಾರ್ಕೆಟಿಂಗ್ ಸಮಸ್ಯೆ ಏನು ಯಾವುದೂ ಇರಲ್ಲ. ಬೇಡಿಕೆ ಚೆನ್ನಾಗಿದೆ ಸರ್ ಕಾಳುಮೆಣಸಿಗೆ. ಏಲಕ್ಕಿ ಹಾಕಿದ್ದೀರಾ? ಏಲಕ್ಕಿ ಬ್ರ್ಯಾಂಡ್ ಯಾವುದದು? ಏಲಕ್ಕಿ M1 ಅಂತ ಸರ್, ಮೂಡಿಗೆರೆ 1 ಅಂತ ಹಾಕಿದ್ದೀವಿ. ಇತ್ತೀಚೆಗೆ ಮತ್ತೆ ನಾವು ಪ್ಲಾಂಟಿಂಗ್ ಮಾಡಿದ್ದೀವಿ ಮತ್ತೊಂದು ಎಕರೆಗೆ. ಅದರಲ್ಲಿ ಅದನ್ನು ಕೂಡ ಈಗ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂತ ಬಂದಿದೆ ಒಂದು ಹೊಸ ಸೀಡ್ಸು, ಅದನ್ನು ಕೂಡ ಹಾಕಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನನಗೆ 1.5 ವರ್ಷಕ್ಕೇ ನನಗೆ ಏಲಕ್ಕಿ ಕೂಡ ಆಲ್ರೆಡಿ ಇಳಿ ಬಂದಿದೆ. ಅದನ್ನು ಹಾರ್ವೆಸ್ಟಿಂಗ್ ಮಾಡಿ ಈಗ ಸುಮಾರು ಒಂದು 20 ಪ್ಲ್ಯಾಂಟಿಂಗಿಂದ ನನಗೆ 4 ಕೆ ಜಿ ಏಲಕ್ಕಿ ಬಂದಿದೆ. ಅದನ್ನು ಸಹ ಕಾಳುಮೆಣಸು ತೆಗೆದುಕೊಂಡು ಹೋಗ್ತಕ್ಕ ಬರ್ತಾರಲ್ಲ ಅಂತರಿಗೇ ಮಾರಾಟ ಮಾಡಿದ್ದೀವಿ. ಅದರದ್ದು ಮಾರ್ಕೆಟಿಂಗ್ ಸಮಸ್ಯೆ ಯಾವುದೂ ಇಲ್ಲ. ಅದು ಕೂಡ 1000 ರೂಪಾಯಿ ಕೆ ಜಿ ಹಂಗೆ ಕಾಳುಮೆಣಸು ಇದು ಏಲಕ್ಕಿನೂ ಕೂಡ ಮಾರಾಟ ಮಾಡಿದ್ದೀವಿ. ಏಲಕ್ಕಿ ಎಷ್ಟು ಗಿಡಗಳನ್ನು? ಏಲಕ್ಕಿ ಮನೆ ಹತ್ರ 1 ಕಾಲು ಎಕರೆಯಲ್ಲಿ 150 ಹಾಕಿದ್ದೀನಿ. ಅಲ್ಲಿ ಚೆನ್ನಾಗಿ ಬರ್ತದೆ ಅಂತೇಳಿ ನನಗೆ ಕನ್ಫರ್ಮ್ ಆದಮೇಲೆ ಮತ್ತೀಗ ಈ ತೋಟ ಬೇರೆ ತೋಟದಲ್ಲಿ 1 ಎಕರೆಗೆ ಹಾಕಿದ್ದೀನಿ. ಅಲ್ಲಿ ಕೂಡ 150 ಹಾಕಿದ್ದೀನಿ. 150 ಏಲಕ್ಕಿ ನಮ್ದು ಈಗ 300 ಪ್ಲ್ಯಾಂಟ್ ಇದೆ. ಲವಂಗನೂ ಕೂಡ ನೀವು ಹಾಕಿದ್ದೀರಾ? ಇಲ್ಲ. ಹೌದು. ಅದೂ ಭಾಳಷ್ಟು ಜನಕ್ಕೆ ಕುತೂಹಲ ಅನಿಸ್ತದೆ, ಯಾಕೆಂದರೆ ಮೆಣಸನ್ನ ಎಲ್ಲರೂ ನೋಡಿರ್ತಾರೆ, ಲವಂಗ ನೋಡಿರಲ್ಲ. ಆ ಏಲಕ್ಕಿನೂ ಇತ್ತೀಚೆಗೆ ಸ್ವಲ್ಪ ಇಟ್ಟುಡೋದಾಗ್ತದೆ ನಮ್ಮ ಭಾಗದಲ್ಲಿ. ಹಾಗೆ ಲವಂಗದ ಗಿಡ ಬಗ್ಗೆ ಅದು ಯಾವ ಥರ ಏನು ಸರ್? ಲವಂಗನೂ ಅದಕ್ಕೇನು ಎಕ್ಸ್ಟ್ರಾ ಎಫೆಕ್ಟ್ ಇಲ್ಲ ಸರ್. ನಾವೇನು ಏಲಕ್ಕಿ ಮೇಂಟೈನ್ ಮಾಡ್ತೀವೋ ಅದೇ ತೀರನೇ ಏಲಕ್ಕಿ ಬರ್ತದೆ, ಲವಂಗ ಬರ್ತದೆ. ಅಂದರೆ ಏಲಕ್ಕಿ 1 ವರ್ಷದಿಂದ 3 ವರ್ಷದ ಒಳಗೆ ಬರ್ತದೆ ಈಲ್ಡಿಗೆ. ಲವಂಗ ಅದು 6 ವರ್ಷ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ನಮ್ದು ಈಲ್ಡಿ ಬಂದಿಲ್ಲ, ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಅದನ್ನು ನಾನು 50 ಪ್ಲ್ಯಾಂಟ್ ಹಾಕಿದ್ದೀನಿ ಲವಂಗ. ಜಾಯಿಕಾಯಿ ಕೂಡ 300 ಜಾಯಿಕಾಯಿ ಪತ್ರೆ ಪ್ಲಾಂಟಿಂಗ್ ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಅದು ಕೂಡ 5 ರಿಂದ 6 ವರ್ಷಕ್ಕೆ ಈಲ್ಡಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಬರ್ತಾ ಇದೆ. ಆಮೇಲೆ ಮತ್ತೊಂದು ಕುತೂಹಲ ಅನ್ಸೋದು ಏನು ಅಂದರೆ, ಸುತ್ತ ನೋಡಿದಾಗ ಗುಡ್ಡ ಇದೆ, ಕಲ್ಲೆಲ್ಲ ಕಾಣ್ತದೆ, ಬಟ್ ನಿಮ್ಮ ತೋಟ ನೋಡಿದ ತಕ್ಷಣ ಯಾವುದೋ ಮಲೆನಾಡಿನಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋ ಅಂತಂದು 100% ಅನಿಸ್ತಾರೆ, ಇರಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಭಾಳಷ್ಟು ಶ್ರಮ ಇರ್ತದೆ. ನಿಮ್ಮ ಕಡೆ ಕಾರ್ಮಿಕರ ಕೊರತೆ ಏನಾದರೂ ಇದೆಯಾ? ಯಾವ ಥರ ಇದೆ? ಇದೆ ಸರ್, ಕಾರ್ಮಿಕರ ಸಮಸ್ಯೆ ಇದೆ ಎಲ್ಲ ಕಡೆನೂ ಆಗಿದೆ. ಬಟ್ ನಾವೇನು ಮಾಡ್ತೀವಿ ಅಂದರೆ, ನಾವು ಖಾಯಂಗೆ ಒಂದಿಷ್ಟು ಜನ ಲೇಬರ್ನ ಅಂತ ಇಷ್ಟು ಜನ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ. ಅವರು ನಮಗೇನು ಕೆಲಸ ಇದ್ದಾಗ ಏನು ತೊಂದರೆ ಕೊಡಲ್ಲ. ಲೇಬರ್ ಓರಿಯೆಂಟೆಡ್ ಕೆಲಸನೇ ಇವೆಲ್ಲ. ಅಷ್ಟು ಲೇಬರ್ ಬೇಕೇ ಬೇಕು ಸರ್, ಇದಕ್ಕೆ ಲೇಬರ್ ಪ್ರಾಬ್ಲಮ್ ಏನು ಆಗಲ್ಲ. ನಮಗೇನು ಲೇಬರ್ ಸಮಸ್ಯೆ ಯಾವಾಗ ಆಗಿಲ್ಲ. ಆ ಲೇಬರ್ ಶ್ರಮದಿಂದ, ನಮ್ಮ ಶ್ರಮದಿಂದ ನೀವು ಹೇಳ್ದಂಗೆ ಇದು ಗುಡ್ಡಗಾಡಾಗಿದ್ರು ಕೂಡ ಈ ಮಲ್ನಾಡು ಟೈಪ್ ಮಾಡಬೇಕು ಅಂದರೆ ಶ್ರಮ ಭಾಳ ಇದೆ ಸರ್. ಜೊತೆಗೆ ಮಲೆನಾಡು ಅನ್ನಿಸ್ಲಿಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತಂದರೆ, ನಿಮ್ಮ ತೋಟದಲ್ಲಿ ಬರೀ ಏಲಕ್ಕಿ ಲವಂಗ ಅಷ್ಟೇ ಮತ್ತು ಜೊತೆಗೆ ಅಡಿಕೆ ಅಷ್ಟೇ ಅಲ್ಲ, ಸೈಡ್ನಲ್ಲಿ ಹಲಸು ಹಾಕಿದ್ದೀರಾ, ಜೊತೆಗೆ ತೆಂಗು ಹಾಕಿದ್ದೀರಾ, ಜೊತೆಗೆ ಶ್ರೀಗಂಧ ಕೂಡ ಇದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್? ಶ್ರೀಗಂಧ ಕೂಡ ಬೆಳಿಬೋದು ಅಂತೇಳಿ ನನಗೆ ಅನಿಸಿದ್ರಿಂದ ನಾನು ಅದನ್ನು ಇಂಟ್ಕ್ರಾಪ್ ಆಗಿ ಶ್ರೀಗಂಧನೂ ಕೂಡ ಬೆಳೀತಾ ಇದ್ದೀನಿ. ಅದಿನ್ನು ಈಗ 3 ವರ್ಷ ಆಗಿದೆ ಅದಕ್ಕೆ, ಅದಿನ್ನೂ 18 ರಿಂದ 20 ವರ್ಷಕ್ಕೆ ಕಟಾವಿ ಬರ್ತದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಅದೇ ಅದು ಬರಲಿ. ಅದನ್ನು ಕೂಡ ಬಿಡಬಾರ್ದು ಅಂತೇಳಿ ಹಾಕಿದ್ದೀನಿ. ಈ ಹಲಸು ಮಾವು ಇವೆಲ್ಲ ಸೈಡಿಗೆ ಈಗ ಅವು ತಿನ್ನೋ ಅಂತ ಇವಾಗಿರೋದ್ರಿಂದ ಅವುಗಳನ್ನು ಹಾಕ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಗೆ ಕಾಫಿ ಕೂಡ ನಮ್ಮ ಏರಿಯಾದಲ್ಲಿ ಬೇರೆಯವ್ರು ಬೆಳೆದದ್ದನ್ನು ನೋಡಿ ನಾನು ಕಾಫಿ ಕೂಡ ಹಾಕಿದ್ದೀನಿ. ಕಾಫಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇತ್ತೀಚಿನ ನಾನು ಯಾರೇ ರೈತರಿಗೆ ನನ್ನ ಭೇಟಿ ಮಾಡಿದರೂ ಸಹ ಕಾಫಿ ಹಾಕಿರಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಕಾಫಿ ಕೂಡ ಹಾಕಿದ್ದೀನಿ. ಕಾಫಿ ಕೂಡ ಹಾಕಿದ್ರಿಂದ ನಿಮಗಿದು ಮಲೆನಾಡು ವಾತಾವರಣ ಅಂತ ಅನ್ನಿಸ್ತಾ ಇದೆ ನಿಮಗೆ. ಹೌದಾ ಸರ್? ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನಕ್ಕೆ ಮೂಡೋದು, ಏಲಕ್ಕಿ ಹಾಕಿದರೆ ಏಲಕ್ಕಿಗೆ ಹಾವು ಬರುತ್ತೆ ಅನ್ನೋಂಥದ್ದು ಒಂದು ಅಭಿಪ್ರಾಯ ಮೂಡಿಬಿಟ್ಟಿದೆ, ಏಲಕ್ಕಿ ಗಿಡ ಇದ್ದಲ್ಲಿ ಹಾವು ಇರ್ತದೆ ಅಂತ. ಅಂಥ ಅನುಭವ ನಿಮ್ಮ ತೋಟದಲ್ಲಿ ಏನಾದರೂ ಆಗಿದೆಯಾ? ಸರ್, ನಾನು ಫಸ್ಟು ಪ್ಲಾಂಟಿಂಗ್ ನಾಟಿ ಮಾಡಿದ್ದೀನಲ್ಲ, ಮನೆ ಪಕ್ಕದಲ್ಲೇ ಮಾಡಿದ್ದೀನಿ 150 ಏಲಕ್ಕಿನ. ಅದು ಆಲ್ರೆಡಿ ಹೂವು ಬಂದಾಗ ಆ ಹೂವಿನ ವಾಸನೆಗೆ ಹಾವುಗಳು ಬರ್ತವೆ ಅಂತ ಹೇಳ್ತಾರೆ. ಆಲ್ರೆಡಿ ಹೂವು ಆಗಿದೆ, ಕಾಯಾಗಿದೆ, ನಾವು ಅದನ್ನು ಹಾರ್ವೆಸ್ಟಿಂಗ್ ಕೂಡ ಮಾಡಿದ್ದೀವಿ. ಈಗ ಆಲ್ರೆಡಿ ಮಾರಾಟ ಕೂಡ ಮಾಡಿದ್ದೀವಿ. ಯಾವುದೇ ಆ ರೀತಿಯಾದಂಥ ಹಾವು ಬರುವಂಥದ್ದು, ಏಲಕ್ಕಿಯನ್ನು ತಿನ್ನಲಿಕ್ಕೆ ಕಪ್ಪೆ ಬರುವಂಥದ್ದು ನನಗೂ ಕೂಡ ಎಲ್ಲರೂ ಹೇಳಿದರು. ಬಟ್ ಆ ಥರದ ಅನುಭವ ನನಗೆ ಕಪ್ಪೆದು ಆಗಿಲ್ಲ, ಹಾವಿಂದು ಕೂಡ ಯಾವುದೇ ಅನುಭವ ಆಗಿಲ್ಲ. ಕಪ್ಪೆ ಮತ್ತು ಹಾವು ಯಾವುದೇ ರೀತಿಯಾದ ರೈತರಿಗೆ ತೊಂದರೆ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್, ಕೊಡೋದು ಇಲ್ಲ. ಹಾಗಾಗಿ ಏಲಕ್ಕಿ ಹಾಕೋರು ಹಾವು ಬಗ್ಗೆ ತಲೆ ಕೆಡಿಸ್ಕೊಂಡು ಹಾವು ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಅದು ಏಲಕ್ಕಿ ತಿನ್ನಲಿಕ್ಕೆ ಕಪ್ಪೆ ಬರ್ತದೆ ಅಂತ ತಲೆ ಕೆಡಿಸ್ಕೊಳ್ಳೋದು, ಇವೆಲ್ಲ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಸರ್. ಅದು ಅದ್ರದ್ದು ಯಾವುದೇ ನಮಗೆ ಉಪಟಳ ಕಾಟ ಯಾವುದೂ ಇಲ್ಲ. ಈಗ ನೀವು ಏಲಕ್ಕಿ ಅವೆಲ್ಲ ಹಾಕಿದ್ರಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರ ಅಥವಾ ಔಷಧಗಳು ಏನಾದರೂ ಇದೆಯಾ ಅಥವಾ ಅದನ್ನು ಮೇಂಟೈನ್ ಮಾಡಲಿಕ್ಕೆ? ಹೌದು, ನಾವೇನು ಅಡಿಕೆಗೆ ಕೊಡ್ತೀವಲ್ಲ ಸರ್, ಕಾಂಪ್ಲೆಕ್ಸ್ ಗೊಬ್ಬರ ಕೊಡ್ತೀವಿ, ಅದಕ್ಕೂ ಕೊಡ್ತೀವಿ. ಅಡಿಕೆಗೆ ಕುರಿ ಗೊಬ್ಬರ ಕೊಡ್ತೀವಿ, ಅದಕ್ಕೂ ಕೂಡ ಕುರಿ ಗೊಬ್ಬರ ಕೊಡ್ತೀವಿ. ಒಂದೊಂದು ಟೈಮ್ ಏನಾದರೂ ನಮಗೆ
ಒಂದು ರೋಗದ ಸಿಂಪ್ಟಮ್ ಕಂಡು ಬಂದ್ರೆ ಮಾತ್ರ ನಾವು ಅದಕ್ಕೆ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಸಲಹೆಯನ್ನು ತೆಗೆದುಕೊಂಡು ಒಂದೆರಡು ಮೂರು ಸಾರಿ ಔಷಧಿ ಕೂಡ ಸ್ಪ್ರೇ ಮಾಡಿದ್ದು ಉಂಟು. ಈಗ ಈ ಎಲ್ಲ ಔಷಧನ ನೀವು ಗೊಬ್ಬರವನ್ನು ನೀರಿನ ಮೂಲಕ ಕೊಡ್ತೀರಾ ಅಥವಾ ಸೆಪರೇಟ್ ಆಗುತ್ತೆ? ಇಲ್ಲ, ನೀರಿನ ಮೂಲಕ ಕೊಡುವಂಥ ಸಿಸ್ಟಮ್ ಮಾಡ್ಕೊಂಡಿಲ್ಲ. ಅದಕ್ಕೆ ಭಾಳ ಖರ್ಚಾಗುತ್ತೆ ಸರ್. ಅದಕ್ಕೆ ವೆಂಚೂರಿ ಆಳು ಅಳಿಸ್ಕೊಬೇಕು, ಅದೆಲ್ಲ ಮಾಡೋದ್ರಿಂದ ಆಗೋದಿಲ್ಲ, ಅದು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾವು ಡೈರೆಕ್ಟಾಗೇ ಕೊಡ್ತೀವಿ. ಈಗ ಎಣಿಸ್ಕೊತಾ ಹೋದರೆ ನಾವು ಬೆರಳು ಮಡಿಸ್ಬೇಕು, ಅಷ್ಟು ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಲ್ಲ ಸಮಗ್ರವಾಗಿ. ಇನ್ನು ಮುಂಬರುವ ದಿನಗಳಲ್ಲಿ ಮತ್ತೊಂದು ಯಾವ್ದಾದ್ರು ವಿಶೇಷ ಬೆಳೆಗಳನ್ನು ನಿಮ್ಮ ತೋಟದಲ್ಲಿ ನಾವು ಕಾಣಬಹುದಾ? ವಿಶೇಷ ಬೆಳೆಗಳನ್ನು ಈಗ ಡ್ರ್ಯಾಗನ್ ಫುಡ್ಡು ಮತ್ತು ಇತರೆ ಯಾವುದ್ಯಾವುದು ಬೆಳೆಗಳು ಇದಾವೆ ಸರ್, ಅವುಗಳಿಗೆ ನಾವು ಅದನ್ನು ಮಾಡಲಿಕ್ಕೆ ಹೋದರೆ ನಮಗೆ ಇಲ್ಲಿ ಮುಷನ್ ಕಾಟ ಭಾಳ ಇದೆ. ಮುಷನ್ ಕಾಟ ಇರೋದ್ರಿಂದ ನಾವು ಹೆಚ್ಚು ಆ ಥರದ ಯಾವುದೇ ಒಂದು ಈ ಫ್ರೂಟ್ ಬೆಳೆಗಳನ್ನು ಬೆಳೀಲಿಕ್ಕೆ ಆಗೋದಿಲ್ಲ ಸರ್. ಅವೇನಾದ್ರು ಬೆಳೀಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ನಮಗೆ ಇಲ್ಲಿ ಕರಡಿ ಕಾಟ ಆಮೇಲೆ ಮುಷನ್ ಕಾಟ ಇರೋದ್ರಿಂದ ನಮ್ಮ ಬೆಳೆ ನಾವೆಲ್ಲ ಬಂದು ಏನು ಮಾಡ್ತವೆ, ಅರ್ಧ ತಿಂದರೆ ಅರ್ಧ ಲಾಸ್ ಮಾಡಿ ಹೋಗ್ತಾವೆ. ಹೀಗಾಗಿ ನಮಗೆ ಅವುಗಳ ಉಪಟಳ ಇರೋದ್ರಿಂದ ಈಗೇನು ಮಾಡಿದ್ದೇನೆ ಇದನ್ನು ಮೇಂಟೈನ್ ಮಾಡೋದೇ ಸಾಕಾಗಿದೆ. ಜೊತೆಗೆ ಈಗ ಬಾಳೆ, ಬಾಳೆಗೂ ಕೂಡ ಈಗ ಮುಷನ್ ಕಟ ಜಾಸ್ತಿ ಆಗಿಬಿಟ್ಟಿದೆ ನಮಗೆ. ಅದಕ್ಕೆ ಪಟಾಕಿ ಹೊಡೆದು ಅದನ್ನು ಎದುರಿಸಿ ಆ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಪ್ರೋಸೆಸ್ಸಲ್ಲಿ ನಾವಿದ್ದೀವಿ. ನಿಮ್ಮ ಮನೆಯಲ್ಲಿ ನೋಡಿದ್ವಿ ನಾವು, ಅಡಿಕೆ ಸುಲಿಯುವಂಥ ಒಂದು ಯಂತ್ರವನ್ನು ಕೂಡ ನೀವು ತಂದಿಟ್ಕೊಂಡಿದ್ದೀರಾ, ಅದು ಎಷ್ಟು ಗಂಟೆಗೆ ಎಷ್ಟು ಅಡಿಕೆಗಳನ್ನು ಸುಲಿಯುತ್ತದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್? ಈಗ ನಾವು ಸ್ವತಃ ಅಡಿಕೆ ನಾವೇ ಬೇಯಿಸಿ ಒಣಗಿಸಿ ಮಾರಾಟ ಮಾಡ್ತಾ ಇದ್ದದ್ದು ಈಗ 20 ವರ್ಷದಿಂದ ಮಾಡ್ತಾ ಇದ್ವಿ. ಇತ್ತೀಚೆಗೆ ಲೇಬರ್ ಪ್ರಾಬ್ಲಮ್ ನಮಗೆ ಭಾಳ ಕ್ರಿಯೇಟ್ ಆಯಿತು. ಹಾಗಾಗಿ ನಾವೇನು ಮಾಡಿದ್ವಿ, ಲಾಸ್ಟ್ ಇಯರು ಒಂದು ಅಡಿಕೆ ಮಿಷಿನ್ ತಗೊಂಬಂದು ಇಟ್ಕೊಂಡಿದ್ದೀವಿ, ಅದು 6 ಬೆಲ್ಟಿಂದು. ಆ 6 ಬೆಲ್ಟಿನ ಮಿಷಿನ್ ತಗೊಂಡು ಬಂದಮೇಲೆ ನಮಗೇನು ಲೇಬರ್ದೇನು ಅಷ್ಟೊಂದು ಸಮಸ್ಯೆ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾವು ಅಡಿಕೆ ಮಿಷಿನ್ನಲ್ಲಿ ಅಡಿಕೆ ಸುಲಿದು ಅದನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತೇವೆ. ಅದು ಎಷ್ಟೊತ್ತಿಗೆ ಎಷ್ಟು ಸುಲಿಯುತ್ತೆ ಸರ್? ಸರ್, 1 ಗಂಟೆಗೆ ಅದು 22 ಡಬ್ಬ ಅಡಿಕೆಯನ್ನು ಸುಲಿಯುತ್ತೆ ಸರ್. ಆ 1 ಡಬ್ಬ ಕೂಡ ಅದು ಒಣಗಿದ ಡ್ರೈ ಆದಮೇಲೆ 6 ಕೆಜಿ ಬರುತ್ತೆ. ಆ ಪ್ರಮಾಣದಲ್ಲಿ ಅದು 1 ಗಂಟೆಗೆ 22 ಡಬ್ಬ ಅಡಿಕೆನ ನಮಗೆ ಸುಲಿಗೆ ಮಾಡಿಕೊಡ್ತೀವಿ. ಈಗ ಆ ಥರ ಮಷಿನ್ಗಳನ್ನ ಏನಾದರೂ ರೈತರು ತಗೋಬೇಕು ಅಂತ ಅದಕ್ಕೆ ಸಬ್ಸಿಡಿ ಏನಾದರೂ ಸಿಗ್ತದಾ? ಸರ್, ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಇದೆ ಸರ್ ಅದಕ್ಕೆ. ಇಲ್ಲ, ಅದು ರಿಸ್ಕ್ ನಾವು ತಗೊಳ್ಳೋದಿಲ್ಲ, ನೀವೇ ತೊಗೊಂಬಿಡ್ರಿ ಅಂದರೆ ಅದನ್ನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅವರೇ ಅದನ್ನು ಮೈನಸ್ ಮಾಡಿ ನಮ್ಮಿಂದ ದಾಖಲೆಗಳನ್ನು ಇಸ್ಕೊಂಡು ಅವರೇ ಅದನ್ನು ಕ್ಲೇಮ್ ಮಾಡ್ಕೊತಾರೆ. ಆ ವ್ಯವಸ್ಥೆ ಕೂಡ ಇದೆ ಸರ್. ಸರ್, ಕೊನೆಯದಾಗಿ ಈಗ ರೈತರು ಬೆಳೀಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ, ಅವ್ರ ಹತ್ರ ಹಣ ಇರ್ತದೆ, ಎಲ್ಲದಕ್ಕೂ ರೆಡಿಯಾಗಿ ನಿಂತಿರ್ತಾರೆ, ಆದರೂ ಎಲ್ಲೋ ಒಂದು ಕಡೆ ಹಿಂಜರಿಕೆ ಅಂತ ಇರ್ತದೆ. ಯಾಕೆಂದರೆ ಹೊಸ ಬೆಳೆ ಆಗಿರ್ಬೋದು ಅಥವಾ ಜನರು ಹೇಳೋಂಥ ಮಾತುಗಳಿಂದ ಆಗಿರ್ಬೋದು, ಅಂತಹ ಜನಗಳಿಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮ ಅನುಭವದ ಆಧಾರದ ಮೇಲೆ? ಆ ಅನುಭವ ನನಗೂ ಕೂಡ ಆಗಿದೆ ಸರ್. ಇದು ಬೆಳೆದ್ರೆ ಬರುತ್ತೋ ಇಲ್ಲೋ, ಇದು ಹಾಕಿದ್ರೆ ಬರ್ತದೋ ಇಲ್ಲೋ, ಇದರಿಂದ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅಂತ ಯೋಚನೆಗಳನ್ನು ಮಾಡ್ಕೊಂತ ನಾವು ಸುಮಾರು ದಿವಸ ಅದನ್ನು ತಳ್ಕೊಂತ ಬಂದ್ವಿ. ಕೆಲವು ರೈತ ಬಾಂಧವರು ಬೆಳೆದಿದ್ದಾರೆ, ಅದನ್ನ ನೋಡ್ಕೊಂಬಂದ್ಮೇಲೆ ನಾವು ಯಾಕೆ ಮಾಡಿದ್ರೆ ಆಗಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ನಾನು ಇಷ್ಟೆಲ್ಲ ಬೆಳೆಗಳನ್ನು ಹಾಕಿದ್ದೀನಿ. ಇಷ್ಟು ಬೆಳೆಗಳಲ್ಲಿ ನನಗೆ ಯಾವುದೇ ಲಾಸ್ ಆಗಿಲ್ಲ. ಹಾಗಾಗಿ ರೈತ ಬಾಂಧವರು ಆ ಬರುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಅಂತಕ್ಕಂಥ ಅನುಮಾನದಿಂದ ಕಾಲ ತೊಳೋದಕ್ಕಿಂತ ಪ್ರಯತ್ನವನ್ನು ಮಾಡಿ ಅದು ಹಾಕಿ ನೋಡಿದರೆ ಯಾವುದೇ ಬೆಳೆಯಲ್ಲಿ ಭೂಮಿ ತಾಯಿ ಮೇಲೆ ಯಾವುದೇ ಒಂದು ಶ್ರಮ ಮಾಡಿದರೆ ಅದು ಯಾವುದೂ ಕೂಡ ನಮಗೆ ಲಾಸ್ ಆಗಲ್ಲ, ಅದರಿಂದ ಲಾಭ ಆಗುತ್ತೆ. ಎಲ್ಲ ಪ್ರತಿಯೊಬ್ಬ ರೈತರು ಕೂಡ ಒಂದು ನಾನೇನೋ 10-16 ಬೆಳೆಗಳನ್ನು ಹಾಕಿದ್ದೀನಿ. ಎಲ್ಲ ರೈತರು 10-6 ಬೆಳೆ ಹಾಕಬೇಕು ಅಂತಿಲ್ಲ. ಮೇಯ್ನಾಗಿ ಕಾಳುಮೆಣಸು, ಈ ಏಲಕ್ಕಿ, ಬಾಳೆ ಇಂಥ ಅಂತರ ಬೆಳೆಗಳನ್ನು ಬೆಳೆದ್ರೆ ರೈತರಿಗೆ ಕೂಡ ಭಾಳ ಲಾಭದಾಯಕವಾದಂಥ ಬೆಳೆಗಳಿದ್ದಾವೆ. ನಾನು ಸುಮಾರು ಬೆಳೆಗಳನ್ನು ಹಾಕಿದ್ದೀನಿ, ಆ ಯಾವುದೇ ಬೆಳೆಗಳಿಂದ ನನಗೇನು ತೊಂದರೆ ಆಗಿಲ್ಲ. ಅವು ಇನ್ನೂ ಈಗ ಇಳಿ ಬರಬೇಕು, ಇಳಿ ಬಂದಮೇಲೆ ಅದರಿಂದ ನಾನು ನಿರೀಕ್ಷೆ ಮಾಡಿರ್ತಕ್ಕಂಥ ಲಾಭ ಬಂತೋ ಇಲ್ಲೋ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈಗಲೇ ಹೇಳಿದರೆ ಅದು ಅತಿಶಯೋಕ್ತಿ ಆಗುತ್ತೆ.